ಅಬ್ಬರ ಸಿನಿಮಾದಲ್ಲಿ ನಾನೊಂದು ಎನ್ ಆರ್ ಐ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ವೆರಿ ವೆರಿ ಮಾಡರ್ನ್ ಆ್ಯಂಡ್ ಯೆಟ್ ಬಬ್ಲಿ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ಇದು. ಪ್ಲಸ್ ನನಗೆ ಜೋಡಿಯಾಗಿ ಪ್ರಜ್ವಲ್ ಅವರ ಕ್ಯಾರೆಕ್ಟರ್ ಇದರಲ್ಲಿ ತುಂಬ ಟಪೋರಿ ಟೈಪ್ ಇದೆ. ಸೊ ಇದು ಒಂದು ಮಾಸ್ ಆ್ಯಂಡ್ ಕ್ಲಾಸ್ ಕಾಂಬಿನೇಷನ್ ಥರನೇ ಹೇಳ್ಬೋದು ನಮ್ಮ ಜೋಡಿ ಈ ಮೂವಿಯಲ್ಲಿ. ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ವೆರಿ ನೈಸ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರಜ್ವಲ್ ಅವ್ರ ಹಾಗಿತ್ತು, ನಿಮಗೆ ಹಾಗಿತ್ತು, ತುಂಬ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು. ಹೋಪ್ಫುಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಯಾರು ಬೇಡ ಅಂತ ಹೇಳ್ತಾರೇನೋ. ದೇ ಆರ್ ಆಲ್ ಲೈಕ್ ಬಿಗ್ ಬೀಸ್ ಇಯರ್. ದರ್ಶನ್ ಸರ್ ಇರಲಿ ಅಥವಾ ಸುದೀಪ್ ಸರ್ ಇರಲಿ, ದೇ ಆರ್ ಆಲ್ ಲೈಕ್ ಬಿಗ್ ಬೀಸ್. ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸ್ಗೆ ಯುನೋ ಐ ಡೋಂಟ್ ನೋ ಇಫ್ ನನ್ನ ಜೊತೆ ಅವ್ರು ಆ್ಯಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೋ ಇಲ್ವೋ ಅಂತ, ಬಟ್ ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ ಡೆಫಿನೆಟ್ಲಿ ಐಮ್ ಗೋನ್ ಟು ಡು ಇಟ್. ನೆಕ್ಸ್ಟ್ ಇವಾಗ ನಂದು ಆ್ಯಕ್ಚುಲಿ ರಿಲೀಸಸ್ ಇದೆ, ಅಬ್ಬರ ಆಗಸ್ಟ್ 12th ರಿಲೀಸ್ ಆಗ್ತಾ ಇದೆ. ಅದಾದಮೇಲೆ ಹೋಪ್ಫುಲಿ ಮೈ ನೆಕ್ಸ್ಟ್ ಮೂವಿ ವಿಲ್ ಬಿ ಮಿಸ್ಟರ್ ಬ್ಯಾಚುಲರ್, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ. ಸೊ ಅವ್ರ ಹೈಟ್ ಮ್ಯಾಚ್ ಆಗುತ್ತೆ. ಮಿಸ್ಟರ್ ಬ್ಯಾಚುಲರ್ ಆದಮೇಲೆ ತ್ರಿಶೂಲಂ ಮಾಡ್ತಾ ಇದ್ದೀನಿ ಉಪ್ಪಿ ಸರ್ ಜೊತೆ. ಸೊ ವೇಟಿಂಗ್ ಫಾರ್ ಮೈ ಮೂವೀಸ್ ಟು ಬಿ ರಿಲೀಸ್ಡ್. ಎಟ್ ಲೀಸ್ಟ್ ಅವ್ರ ಜೊತೆ ಮಾಡಿ ನನಗೊಂದು ಹೆಸರು ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ನೀವು ಕೂಡ ಪ್ರೇ ಮಾಡಿ. ನಿಮ್ಮ ಒಂದು ಸಿಕ್ಕಿದ್ರೆ ಅಫ್ಕೋರ್ಸ್ ಆಸ್ ಅ ಆರ್ಟಿಸ್ಟ್ ನಾನು ಎಲ್ಲ ಆಪರ್ಚುನಿಟೀಸ್ನ ಆಕ್ಸೆಪ್ಟ್ ಮಾಡ್ತೀನಿ. ಆ ಸ್ಟೋರಿ ಚೆನ್ನಾಗಿದ್ರೆ, ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನಾನು ಯುನೋ ಐ ವೆಲ್ಕಮ್ ಎನಿ ಕೈಂಡ್ ಆಫ್ ಆಪರ್ಚುನಿಟೀಸ್. ಅದು ಸಿನಿಮಾ ಯಾವ ಲ್ಯಾಂಗ್ವೇಜು ಇರಲಿ, ಬಟ್ ಫಾರ್ ನೌ ನಾನು ಬರೀ ಕನ್ನಡದಲ್ಲಿ ಇವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೂರು ರಿಲೀಸಸ್ ಇದೆ, ಈ ಮೂರು ರಿಲೀಸಸ್ ಆದಮೇಲೆ ವೇರ್ ಐ ವಿಲ್ ಬಿ ಸ್ಟ್ಯಾಂಡಿಂಗ್ ಅಂತ ನೋಡಬೇಕು. ಇಲ್ಲಿ ಆಡಿಯನ್ಸ್ ಹೇಗೆ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡಿ ಆಮೇಲೆ ಪ್ರಾಬಬ್ಲಿ ಟೇಕ್ ಮೈ ನೆಕ್ಸ್ಟ್ ಸ್ಟೆಪ್. ಇಲ್ಲಿ ನಿಮ್ಗೆ 100% ಪ್ರತಿಯೊಬ್ಬರು ಸಪೋರ್ಟ್ ಮಾಡೇ ಮಾಡ್ತಾರೆ, ಯಾಕೆ ಅಂತ ಕೇಳಿ. ಯಾಕೆ ಹೇಳಿ. ಪ್ರಜ್ವಲ್ ಸರ್ ಇದ್ದಾರೆ, ಪ್ರಜ್ವಲ್ ಸರ್ ಕಡೆ ಅಂತಂದ್ರೆ 100% ಡಿವೋರ್ಸ್ ಫ್ಯಾನ್ಸ್ ಅಂತ ಇದ್ದೇ ಇರ್ತಾರೆ ಹೋಪ್ಫುಲಿ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಫಸ್ಟ್ ಡೇ ಫಸ್ಟ್ ಶೋಗೆ ಮೋಸ್ಟ್ ಆಫ್ ದ ಪೀಪಲ್ ಡಿವೋರ್ಸ್ ಕಡೆ ಅಭಿಮಾನಿಗಳು 100% ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ಮ ಅಪರ ಟೀಮ್ಗೆ ಲಕ್ಕಿ, ಐ ಫೀಲ್ ಲಕ್ಕಿ ಅಷ್ಟೇ ಹೇಳ್ಬೋದು. ನನಗೆ ಆ್ಯಕ್ಚುಲಿ ಪ್ರಜ್ವಲ್ ಜೊತೆ ಇರಲಿ ಅಥವಾ ಡಾರ್ಲಿಂಗ್ ಕೃಷ್ಣ ಜೊತೆ, ಉಪ್ಪಿ ಸರ್ ಜೊತೆ, ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿರೋದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ಯಾ, ಐ ಜಸ್ಟ್ ಫೀಲ್ ಲಕ್ಕಿ. ಎಲ್ಲರೂ, ಎಲ್ಲ ಥರದ ಆಡಿಯನ್ಸ್ ನನ್ನ ಮೂವಿನ ನೋಡಿ ನನ್ನ ಆ್ಯಕ್ಟಿಂಗ್ ಮೆಚ್ಚಿ ನನಗೆ ಸಪೋರ್ಟ್ ಮಾಡಬೇಕು. ಬಟ್ ನಿಮ್ನ ನೋಡ್ತಾ ಇದ್ದಂಗೆ ನಮ್ಗೆ ಅನ್ಸುತ್ತೆ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ನೆಕ್ಸ್ಟ್ ಒಂದ್ ದೊಡ್ಡ ಕ್ವೀನ್ ಆಗ್ಬಹುದು ಅಂತ ನೀವು ಹೇಳಿ. ಆದ್ರೂ ಹಾಗೆ ಆಗ್ಲಿ, ಆಪ್ಕಿ ಮೂಮೆ ಗಿ ಶಕ್ಕರ್ ಅಷ್ಟೇ ಹೇಳ್ಬೇಕು ನಾನು. ಹಾಗೆ ಆದ್ರೆ ನಥಿಂಗ್ ಲೈಕ್ ಇಟ್, ಬಟ್ ನೋಡ್ಬೇಕು ಹಣೆ ಬರ.